ಇದು ಹಂಗಲ್ಲ, ಪಂಕ್ಚರ್ ಆಗಿ ಝೀರೋ ಪ್ರೆಷರ್ ಆದರೂ ಕೂಡ 80 ಕಿಲೋಮೀಟರ್ಗಿಂತ ಕಮ್ಮಿ ಸ್ಪೀಡಲ್ಲಿ ಓಡಿಸ್ತಾ ಇರ್ಬೋದು. ಏನಾದರೂ ಓಡಿಸ್ಬೋದು. ಆಲ್ ಟೆರೆನ್ ಅಂದರೆ ಆಫ್ ರೋಡಿಂಗು ಮಾಡ್ಬೋದು ಅಂಥ ಗಾಡಿಗಳಿದೆಯೋ, ಫೋರ್ ವೀಲ್ ಡ್ರೈವ್ಗಳು ಅಂಥ ಗಾಡಿಗಳಿಗೆ ಈ ಟೈರ್ನ ಯೂಸ್ ಮಾಡ್ತೀವಿ. ಒಂಚೂರು ನಾಯ್ಸ್ ಬರೋದಿಲ್ಲ, ಬ್ರೇಕಿಂಗು, ಗ್ರಿಪ್ಪು, ಕಂಫರ್ಟು, ಕುಷನಿಂಗು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಸೂಪರ್ ಆಗಿರುತ್ತೆ. ಡೈಲಿ ಸಿಟಿ ಯೂಸಲ್ಲಿ ಸಿಟಿನಲ್ಲೇ ಸಕ್ಕತ್ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ನಾವು ಇದೆರಡು ಟೈರ್ ರೆಕಮೆಂಡ್ ಮಾಡ್ತೀವಿ. ಸೊ ಇದು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಮಿಶೆಲಿನ್ ಕಡೆಯಿಂದ ನಡೆಸಿದ್ವಿ ಕಾಂಟೆಸ್ಟ್ನ. ಸೊ ಅದರಲ್ಲಿ ಅದು ರೈಡ್ ವಿತ್ ಮಿಶೆಲಿನ್ ಅಂದ್ಬಿಟ್ಟು ಅದಕ್ಕೆ ವಿನ್ನರ್ಸು ಖಂಡಿತ ಮಿಶೆಲಿನ್ನು 95% ಕಸ್ಟಮರ್ಸು ತೊಗೊಂಡಿರೋರು ಯಾರು ಚೇಂಜೇ ಮಾಡಲ್ಲ ಬ್ರ್ಯಾಂಡ್ನ ಅಂದರೆ ಅಷ್ಟು ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳಿರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು HSR ಲೇಔಟಲ್ಲಿರುವ ಒಂದು ಮಿಶೆಲಿನ್ ಔಟ್ಲೆಟ್ಗೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿದ್ದಂಗೆ ಮಿಶೆಲಿನ್ ಅವರು ಒಂದು ಕಾಂಟೆಸ್ಟ್ ಬೇರೆ ನಡೆಸ್ತಾ ಇದ್ದರು ಟ್ವಿಟರಲ್ಲಿ. ಸೊ ಅದು ವಿನ್ನರ್ಸು ಮತ್ತು ಮಿಶೆಲಿನ್ ಟೈರ್ಸ್ನ ಯಾಕೆ ಯೂಸ್ ಮಾಡಬೇಕು, ಮಿಶೆಲಿನ್ ಟೈರ್ಸ್ ಹೆಂಗಿದೆ, ಯಾವ್ಯಾವ ಥರ ರೇಂಜಲ್ಲಿದೆ ಎಲ್ಲಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀವಿ. ಸೊ ಈ ಔಟ್ಲೆಟ್ ಬಂದು HSR ಲೇಔಟಲ್ಲಿದೆ. ಸೊ ಈಗ ಒಳಗಡೆ ಹೋಗೋಣ, ನಮಗೆ ಕಿಶನ್ ಅನ್ನೋ ಸಿಗ್ತಾರೆ ಅಥವಾ ಕೇಳೋಣ, ಲೈಕ್ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಮಿಶೆಲಿನ್ ಟೈರ್ಸ್ ಬಗ್ಗೆ. ಸೊ ಬನ್ನಿ ಒಳಗಡೆ ಹೋಗೋಣ. ಎಲ್ಲ ಗೊತ್ತಿದ್ದಂಗೆ ಮಿಶೆಲಿನ್ ಬಂದು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಸೊ ಮಿಶೆಲಿನ್ ಸ್ಟಾರ್ಟ್ ಆಗಿದ್ದು 1889 ತುಂಬ ಜನ ಪ್ರಿಫರ್ ಮಾಡ್ತಾರೆ ಲೈಕ್ ಮಿಶೆಲಿನ ಯೂಸ್ ಮಾಡಬೇಕು ಅಂತ. ಆಮೇಲೆ ತುಂಬ ಸೇಫೆಸ್ಟ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಮಗೆ ಕಿಶನ್ ಅವ್ರು ತಿಳಿಸ್ಕೊಡ್ತಾರೆ. ಸರ್ ಹಾಯ್. ಹಾಯ್ ಸರ್, ಮಿಶೆಲಿನ್ ಬಗ್ಗೆ ಮತ್ತು ಟೈರ್ಸ್ ಬಗ್ಗೆ ಯಾವ್ಯಾವ ಥರ ನೀವು ನಿಮ್ಮ ಹತ್ರ ಕಸ್ಟಮರ್ಸ್ ಬರ್ತಾರಲ್ಲ ಅವರಿಗೆಲ್ಲ ಯಾವ್ಯಾವ ಥರ ರೆಫರ್ ಮಾಡ್ತೀರಾ, ಮತ್ತು ಟೈರ್ಸ್ ಬಗ್ಗೆ ನಿಮ್ಮ ಔಟ್ಲೆಟ್ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಡಿ. ಖಂಡಿತ. ಮಿಶೆಲಿನ್ ಟೈರ್ಸ್ ಏನಂದರೆ ಮಿಶೆಲಿನ್ನೇ ಆ್ಯಕ್ಚುಲಿ ಬಂದು ನಂಬರ್ ಒನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಿಶೆಲಿನ್ನಲ್ಲಿ ಒಂದು ಸೇಫೆಸ್ಟ್ ಟೈರ್ ಅಂತ ಹೇಳ್ಬೋದು. ಯಾವುದೇ ಕ್ಲೈಂಟ್ಗಾಗಲಿ ಅವ್ರ ಯೂಸೇಜ್ ಪ್ರಕಾರ ಅವ್ರು ಹೆಂಗೆ ಯೂಸೇಜ್ ಮಾಡ್ತಾರೆ, ಇವಾಗ ಕೆಲವರು ಬರೀ ಹೈವೇನಲ್ಲಿ ಓಡಿಸ್ತಿರ್ತಾರೆ, ಕೆಲವರು ಸಿಟಿಲಿ ಓಡಿಸ್ತಿರ್ತಾರೆ, ಜಾಸ್ತಿ ಆಲ್ ಟೆರೇನ್ ಅಂದ್ಬಿಟ್ಟು ಆಫ್ ರೋಡಿಂಗ್ ಮಾಡ್ತಾರೆ, ಗಾಡಿಗಳನ್ನ ಆಫ್ ರೋಡಿಂಗು ತೊಗೊಂಡೋಗ್ತಾರೆ. ಸೊ ಎಲ್ಲದಕ್ಕೂ ಎಲ್ಲ ಕ್ಯಾಟಗರಿನಲ್ಲೂ ಟೈರ್ಗಳಿದೆ ಮಿಶೆಲಿನಲ್ಲಿ. ಥ್ರೆಡ್ ಪ್ಯಾಟರ್ನು ಅವ್ರ ಯೂಸೇಜ್ ಪ್ರಕಾರ ಏನು ಬೇಕೋ ಅದು ಎಲ್ಲ ಥರದ್ದು ಸಿಕ್ಕೇ ಸಿಗುತ್ತೆ ಮಿಶೆಲಿನಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಟೈರ್ಗಳು ನೋಡಿದ್ರೆ, ಸೊ ಇದು LTX ಟ್ರೇಲ್ ಅಂದ್ಬಿಟ್ಟು ಮಿಶೆಲಿನಲ್ಲಿ. ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಇದು? ಇದು ಫಾರ್ಚುನರು, XUV500, ಎಂಡಿವರು, ಯಾವುದ್ಯಾವುದು ಡಸ್ಟರು ಇಂಥದಕ್ಕೆಲ್ಲ ಯಾವುದ್ಯಾವುದಕ್ಕೆ ಆಲ್ ಟೆರೆನ್ ಅಂದರೆ ಆಫ್ ರೋಡಿಂಗು ಮಾಡ್ಬೋದು ಅಂಥ ಗಾಡಿಗಳಿದೆಯೋ, ಫೋರ್ ವೀಲ್ ಡ್ರೈವ್ಗಳು ಅಂಥ ಗಾಡಿಗಳಿಗೆ ಈ ಟೈರ್ನ ಯೂಸ್ ಮಾಡ್ತೀವಿ. ಇದೇನಂದರೆ ಕಸ್ಟಮರ್ದು ಯೂಸೇಜು ಹೈವೇನಲ್ಲಿ ಸಿಟಿಲಿ ಮಾತ್ರ ಇದ್ದರೆ ನಾವು ಇದನ್ನು ರೆಕಮೆಂಡ್ ಮಾಡಲ್ಲ. ಅವ್ರ ಯೂಸೇಜು ಆಫ್ ರೋಡಿಂಗ್ ಕೂಡ ಒನ್ಸ್ ಇನ್ ಅವೈಲ್ ಮಾಡ್ತಿರ್ತಾರೆ ಅವಾಗ ಅವಾಗ, ಆ್ಯಸ್ ಆಫನ್ ಆ್ಯಸ್ ಟೇಕನ್ ಅಂತ ಇದ್ದಾಗ ಮಾತ್ರ ಇದನ್ನು ರೆಕಮೆಂಡ್ ಮಾಡ್ತೀವಿ. ನೀವು ರೆಕಮೆಂಡ್ ಮಾಡ್ತೀರಾ ತಗೊಳ್ಳಿ ಮಿಷಿನ್ ಇದು ಚೆನ್ನಾಗಿದೆ ಅಂತ, ಲೈಕ್ ಅವ್ರ ರಿಕ್ವೈರ್ಮೆಂಟ್ನ ಅವ್ರ ಯೂಸೇಜ್, ಅವ್ರ ಯೂಸೇಜ್ ಪ್ರಕಾರ ಏನು ಅವ್ರಿಗೆ ಸೂಟ್ ಆಗುತ್ತೋ ಅದನ್ನು ಕೊಡ್ತೀವಿ. ಸೊ ಕಸ್ಟಮರ್ ಯೂಸೇಜು ಆಲ್ ಟೆರೆನ್ ಎಲ್ಲ ಟೆರೆನಲ್ಲೂ ಯೂಸ್ ಮಾಡುತ್ತಾರೆ, ಆಫ್ ರೋಡಿಂಗು ಮಾಡ್ತಾರೆ ಅನ್ನಂಗಿದ್ರೆ ಇದು ಸೂಪರ್ ಟೈರು ಕಂಪೇರ್ ಟು ಆಲ್ ಅದರ್ ಬ್ರ್ಯಾಂಡ್ಸು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇದು ಆಲ್ ಟೆರೆನ್ ಆಗಿದ್ರೆ ಎಲ್ಲ ಟೈರ್ಗಳು ಆಲ್ ಟೆರೆನ್ ಅಂದರೆ ಇನ್ನು ಬ್ಲಾಕ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಹೆವಿ ಗೇಜ್ ಇರುತ್ತೆ, ಅದರಿಂದ ಹೈವೇನಲ್ಲೆಲ್ಲ ಸಖತ್ತು ನಾಯ್ಸ್ ಬರುತ್ತೆ, ಬ್ರೇಕಿಂಗ್ ಗ್ರಿಪ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಆದರೆ ಮಿಶೆಲಿನ್ನು ಸಿಲಿಕಾ ಕಂಪೋನೆಂಟ್ ಟೈರ್ ಆಗಿರೋದ್ರಿಂದ ಬ್ರೇಕ್ ಡ್ರೈ ಗ್ರಿಪ್ ಬರೋದೇ ರಬ್ಬರ್ ಕಂಪೋನೆಂಟಿಂದ. ಸೊ ಇದು ಆಲ್ ಟೆರೆನ್ ಆದರೂ ಕೂಡ ಸಿಲಿಕಾ ಕಂಪೋನೆಂಟಿಂದ ಬ್ರೇಕಿಂಗು ಗ್ರಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ, ನಾಯ್ಸು ಬೇರೆ ಬ್ರ್ಯಾಂಡ್ಗಳಷ್ಟು ಬರೋದಿಲ್ಲ ಇದರಲ್ಲಿ ಆಲ್ ಟೆರೆನ್ ಆದರೂ ಕೂಡ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಆಲ್ ಟೈಮ್ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು. ಆಮೇಲೆ ಈ ಟೈರ್ನ ನೋಡಿದ್ರೆ ಇದು ಪ್ರೈಮಸಿ 4ST ಅಂತೀವಿ, ಥ್ರೆಡ್ ಪ್ಯಾಟರ್ನ್ ಹೆಸರು ಪ್ರೈಮಸಿ 4ST ಅಂತ. ಸೆಡಾನ್ ವೆಹಿಕಲ್ಸ್ಗೆ ಬರುತ್ತೆ ಇದು, ಹೈವೇ ಟೆರೆನ್ ಟೈರು. ಸೊ ಕಸ್ಟಮರ್ ಯೂಸೇಜು ಜಾಸ್ತಿ ಸಿಟೀಲಿ ಹೈವೇಲಿ ಇತ್ತು ಅಂದರೆ ಇದು ಸೂಪರ್ ಟೈರು, ಹೈವೇನಲ್ಲಿ ಒಂಚೂರು ನಾಯ್ಸ್ ಬರೋದಿಲ್ಲ, ಬ್ರೇಕಿಂಗು, ಗ್ರಿಪ್ಪು, ಕಂಫರ್ಟು, ಕುಷನಿಂಗು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಸೂಪರ್ ಆಗಿರುತ್ತೆ. ಸೊ ಇದು ಸೆಡಾನು ಲಕ್ಸುರಿ ಸೆಡಾನ್ಸ್ಗೆ ಹೈವೇ ಟೆರೆನ್ ಟೈರು. ಸೊ ಟೂ ವೀಲರ್ ಅಲ್ಲಿ ಮಿಶೆಲಿನ್ ಅಲ್ಲಿ ನೋಡಿ ಇದೊಂದಿದೆ, ಇದು ಪೈಲಟ್ ಸ್ಟ್ರೀಟ್ 2 ಅನ್ಬಿಟ್ಟು, ಇದು ಮತ್ತೆ ಅಲ್ಲಿದ್ದೆಲ್ಲ ಚಿಕ್ಕ ಟೈರು
ಆ ಟೈರು ಇದೆರಡು ಬಂದ್ಬಿಟ್ಟು ಪೈಲಟ್ ಸ್ಟ್ರೀಟ್ ಟು ಅಂದ್ಬಿಟ್ಟು ಇದೆರಡು ಸೇಮ್ ಪ್ಯಾಟರ್ನು, ಅದು ಮೊಪ್ಪೆಡ್ಗೆ ಬರುತ್ತೆ, ಇದು ಬೈಕ್ಗಳಿಗೆ ಬರುತ್ತೆ. ಇದು ಏನಂದರೆ ರೇಡಿಯಲ್ ಟೈರ್ ಅಲ್ಲ, ಈ ರೇಡಿಯಲ್ ಟೈರ್ಗಳು ಸೂಪರ್ ಬೈಕ್ಗಳಿಗೆ ಡ್ಯೂಕ್ 390 ಮೇಲೆ ಇರೋ ಗಾಡಿಗಳಿಗೆ ರೇಡಿಯಲ್ ಟೈರ್ ಹಾಕಬೇಕು. ಯಾಕಂದರೆ ಬಗ್ಗಿಸ್ತೀವಿ ಗಾಡಿನ, ಕಾರ್ನರಿಂಗು, ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಅದಕ್ಕೆ ಬ್ರೇಕಿಂಗ್ ಗ್ರಿಪ್ ತುಂಬ ಚೆನ್ನಾಗಿರೋ ಗಾಡಿಗಳು ಬೇಕು, ಟೈರ್ಗಳು ಬೇಕು. ಸೊ ರೋಡ್ ಫೈವ್, ಇದು ರೋಡ್ ಫೈವ್ ಅಂದ್ಬಿಟ್ಟು ಸೂಪರ್ ಬೈಕ್ಗಳಿಗೆ, ಡ್ಯೂಕ್ 390 ಮೇಲಿರೋ ಬೈಕ್ಗಳಿಗೆ ಈ ಟೈರ್ನ ರೆಕಮೆಂಡ್ ಮಾಡ್ತೀವಿ. ಅದಕ್ಕಿಂತ ಕಮ್ಮಿ ಇರೋದು, ಸಿಟಿ ಯೂಸೇಜ್ ಜಾಸ್ತಿ ಇರೋದು, ಅದರಲ್ಲಿ ಬ್ರೇಕಿಂಗ್ ಗ್ರಿಪ್ ಚೆನ್ನಾಗಿರಬೇಕು ಅಂದರೆ ಪೈಲಟ್ ಸ್ಟ್ರೀಟ್ ಟು. ಓಕೆ. ಆಮೇಲೆ ಕೆಲವರು ಇವಾಗ ನೀವು ರ್ಯಾಪಿಡೋ ಮತ್ತು ಓಲಾ ಊಬರ್ ಎಲ್ಲ ಓಡಿಸ್ತಾರಲ್ಲ, ಪೋರ್ಟರು ಅಂತ ಟೈಲಿ ಟೈಲಿ ಸಿಟಿ ಯೂಸಲ್ಲಿ ಸಿಟಿನಲ್ಲೇ ಸಖತ್ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ನಾವು ಇದೆರಡು ಟೈರ್ ರೆಕಮೆಂಡ್ ಮಾಡ್ತೀವಿ. ಅದು ಸಿಟಿ ಪ್ರೋ ಅಂದ್ಬಿಟ್ಟು, ಇದು ಸಿಟಿ ಎಕ್ಸ್ಟ್ರಾ ಮೈಲ್ ಅಂದ್ಬಿಟ್ಟು. ಮಿಚಲಿನಲ್ಲಿ ವೆಟ್ ಗ್ರಿಪ್ ಎಲ್ಲ ಸಿಗುತ್ತಾ, ಲೈಕ್ ಮಳೆಯಲ್ಲ ಓಡಿಸ್ಬೇಕಾದ್ರೆ ಸೇಫ್ಟಿ? ಖಂಡಿತ ವೆಟ್ ಗ್ರಿಪ್. ಏನಂದ್ರೆ ಎಲ್ಲ ಟೈರಲ್ಲೂ ನೀವು ವೆಟ್ ಗ್ರಿಪ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇವಾಗ ಈ ಟೈರ್ ನೋಡಿ, ಈ ಟೈರಲ್ಲಿ ವೆಟ್ ಗ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಟೆಕ್ನಾಲಜಿ ಹಂಗಿದೆ, ಈ ಸ್ವೈಪ್ಸ್ ಗ್ರೂಫ್ಸ್ ಎಲ್ಲ ನೋಡಿದ್ರೆ ವಾಟರ್ ಇವ್ಯಾಕ್ಯುಯೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಟರ್ ಒಳಗಡೆ ಹೋಗ್ಬಿಟ್ಟು ಆಚೆ ಕಡೆ ಡಿವೈಡ್ ಆಗುತ್ತೆ. ಸೊ ಅದರಿಂದ ಆ ಟೈರಲ್ಲಿ ವೆಟ್ ಗ್ರಿಪ್ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿರೋ ಟೈರಲ್ಲೂ ಸ್ವಲ್ಪ ವೆಟ್ ಗ್ರಿಪ್ ಚೆನ್ನಾಗಿರುತ್ತೆ. ಸೊ ಎರಡು ಕಂಪೇರ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ವೆಟ್ ಗ್ರಿಪ್ ಕಮ್ಮಿ ಇರುತ್ತೆ. ಪ್ಯಾಟರ್ನ್ ಮೇಲೆ ಡಿಪೆಂಡ್ ಆಗುತ್ತೆ ವೆಟ್ ಗ್ರಿಪ್ಗೆ. ಡ್ರೈ ಗ್ರಿಪ್ ಅಂತೂ ಮಿಷಲಿನಲ್ಲಿ ಎಲ್ಲ ಟೈರು ತುಂಬ ಚೆನ್ನಾಗಿರುತ್ತೆ. ಗಾಡಿ ಮೇಲೆ, ಗಾಡಿ ಪರ್ಫಾರ್ಮೆನ್ಸ್ ಮೇಲೆ ಟೈರ್ಗಳ ಬ್ರ್ಯಾಂಡ್ಗಳು, ಥ್ರೆಡ್ ಪ್ಯಾಟರ್ನ್ಗಳು ರೆಕಮೆಂಡ್ ಮಾಡ್ತೀವಿ. ಸರ್, ಇದು ಮಿಷಲಿನ ಎಷ್ಟು ಸೇಫ್ಟಿ, ಹೌ ಸೇಫ್ಟಿ ಇಸ್ ದಿಸ್? ಸೇಫ್ಟಿ ಅಂದರೆ ನಾನು ಅವಾಗ ಹೇಳಿದ್ನಲ್ಲ, ಮಿಷಲಿನ ನಂಬರ್ ಒನ್ ಬ್ರ್ಯಾಂಡು, ಸೇಫೆಸ್ಟ್ ಟೈರು. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಬ್ರೇಕಿಂಗ್ ಗ್ರಿಪ್ ಎಲ್ಲ. ಎಷ್ಟೊಂದು ಕ್ಲೈಂಟ್ಸ್ಗಳು ಒಬ್ಬರು ಮಿಷಲಿನ್ ಯೂಸ್ ಮಾಡಿದ್ರೆ ಅವ್ರು ಬೇರೆ ಯಾವ ಬ್ರ್ಯಾಂಡ್ಗೂ ಹೋಗೋದೇ ಇಲ್ಲ, ಅಷ್ಟು ಸೇಫ್ ಫಸ್ಟ್ ಯೂಸ್ ಮಾಡಿದ್ರೆ ಇದರಲ್ಲೇ ಫಿಕ್ಸ್ ಆಗುತ್ತೆ. ಹೌದು, ಬೇರೆ ಯಾವ ಬ್ರ್ಯಾಂಡ್ಗೂ ಹೋಗೋದೇ ಇಲ್ಲ, ಅಷ್ಟು ಸೇಫೆಸ್ಟ್ ಟೈರ್ಸು. ಯಾಕಂದರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅವ್ರಿಗೂ ಗೊತ್ತಾಗಿರುತ್ತಲ್ಲ ಸೇಫು, ಎಷ್ಟೊಂದು ಸಿಚುವೇಷನ್ಸಲ್ಲಿ ಬ್ರೇಕಿಂಗ್ ಚೆನ್ನಾಗಿರಬೇಕು, ಎಷ್ಟೊಂದು ಸಿಚುವೇಷನ್ಸಲ್ಲಿ ಗ್ರಿಪ್ ಚೆನ್ನಾಗಿರಬೇಕು. ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಯಾವ ಕಸ್ಟಮರು ಬೇರೆ ಬ್ರ್ಯಾಂಡ್ಗೆ ಹೋಗೋದೇ ಇಲ್ಲ, ಅಷ್ಟು ಸೇಫೆಸ್ಟ್ ಟೈರ್ಸ್. ಸರ್, ಈಗ ನಿಮ್ಮ ಔಟ್ಲೆಟಿಂದ ಮಿಷಲಿನ್ ಎಷ್ಟೊಂದು ಜನ ತೊಗೊಂಡು ಹೋಗಿರ್ತಾರಲ್ಲ ಕಸ್ಟಮರ್ಸ್, ಅವ್ರ ರಿವ್ಯೂಸ್ ಏನಾದರೂ ಯಾವ ಥರ ಇರುತ್ತೆ? ಖಂಡಿತ ರೆಸ್ಪಾನ್ಸು, ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೆಂಗಿರುತ್ತೆ? ಖಂಡಿತ ಮಿಷಲಿನ್ನು 95% ಕಸ್ಟಮರ್ಸು ತೊಗೊಂಡಿರೋರು ಯಾರು ಚೇಂಜೇ ಮಾಡಲ್ಲ ಬ್ರ್ಯಾಂಡ್ನ ಅಂದರೆ ಅಷ್ಟು ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಇಲ್ಲಿ ಬಂದು ನಮಗೆ ರಿವ್ಯೂಸ್ ಹೇಳ್ತಾರಲ್ಲ, ಒಂಚೂರು ನಾಯ್ಸ್ ಬರಲ್ಲ ಹೈವೇಲಿ, ಬ್ರೇಕಿಂಗ್ ಗ್ರಿಪ್ ಅಂತೂ ಸಕ್ಕತ್ತಾಗಿದೆ, ಡ್ರೈ ಗ್ರಿಪ್ ಡ್ರೈ ಗ್ರಿಪ್ ಬ್ರೇಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಇದೆಲ್ಲ ಇತ್ತು ಅಂದರೆ ಬ್ರೇಕಿಂಗು ಗ್ರಿಪ್ ಎಲ್ಲ ಚೆನ್ನಾಗಿತ್ತು ಅಂದರೆ ನಾರ್ಮಲ್ ಆಗಿ ಎಲ್ಲ ಟೈರಲ್ಲೂ ಲೈಫ್ ಕಮ್ಮಿ ಇರುತ್ತೆ. ಆದರೆ ಮಿಷಲಿನ್ ಹಂಗಲ್ಲ, ಬ್ರೇಕಿಂಗ್ ಗ್ರಿಪ್ ಹೌದು, ಬ್ರೇಕಿಂಗ್ ಗ್ರಿಪ್ ತುಂಬ ಚೆನ್ನಾಗಿರುತ್ತೆ, ಲೈಫ್ ಕೂಡ ಸೂಪರ್ ಆಗಿರುತ್ತೆ, ಅದಕ್ಕೆ ನಂಬರ್ ಒನ್ ಟೈರ್ಸ್. ಸೊ ಈಗ ನಿಮ್ಮ ಔಟ್ಲೆಟಲ್ಲಿ ಯಾವ್ಯಾವ ಥರ ಸಿಗುತ್ತೆ ಸರ್ ಎಲ್ಲ ಥರ? ನಮ್ಮದು ಮಲ್ಟಿ ಬ್ರ್ಯಾಂಡೆಡ್ ಔಟ್ಲೆಟು. ಮಲ್ಟಿ ಬ್ರ್ಯಾಂಡೆಡ್ ಔಟ್ಲೆಟು ಕಸ್ಟಮರ್ ಯೂಸೇಜ್ ಪ್ರಕಾರ, ಯಾಕಂದರೆ ಮಿಷಲಿನ್ನು 16 inches ಆ್ಯಂಡ್ ಬಿಲೋ ಸೈಜಸ್ ಇಂಪೋರ್ಟ್ ಸ್ಟಾಪ್ ಆಗ್ಬಿಟ್ಟಿದೆ ಕಾರ್ ಟೈರ್ಸಲ್ಲಿ. ನಮ್ದು ಮೈನ್ ಫೋಕಸ್ ಕಾರ್ ಟೈರ್ಸೇ, ಕಾರ್ ಟೈರ್ಸು ಸೂಪರ್ ಬೈಕು ನಾರ್ಮಲ್ ಬೈಕ್ಸು, ಫಸ್ಟು ಫೋಕಸ್ಸೇ ಕಾರ್ ಟೈರ್ಸು. ಕಾರ್ ಟೈರ್ಸಲ್ಲಿ 16 inches ಆ್ಯಂಡ್ ಬಿಲೋ ಸೈಜಸ್ ಮಿಷಲಿನಲ್ಲಿ ಇಂಪೋರ್ಟ್ ಸ್ಟಾಪ್ ಆಗಿಬಿಟ್ಟಿದೆ. ಸಿಗ್ತಾ ಇರೋದು ಬರೀ 17 inches ಆ್ಯಂಡ್ ಅಬೋ. ಸೊ ಅದರಿಂದ 17 inches ಆ್ಯಂಡ್ ಅಬೋ ಅಂತೂ ನಮ್ಮ ಹತ್ರ ಯಾವ್ಯಾವ ಅವೈಲಬಿಲಿಟಿ ಇರುತ್ತೋ ಮಿಷಲಿನ್ ಗೋಡೌನಲ್ಲಿ ಅದೆಲ್ಲ ನಮ್ಮ ಹತ್ರ ಅವೈಲಬಲ್ ಇದ್ದೇ ಇರುತ್ತೆ ಅವಾಗ. ಆಮೇಲೆ ಈ ಟೈರ್ ಬಂದ್ಬಿಟ್ಟು ಮಿಷಲಿನ್ ಪ್ರೈಮಸಿ 3 ZP ಅಂತ, ಜೀರೋ ಪ್ರೆಷರ್ ಟೈರ್, ರನ್ ಫ್ಲಾಟ್ ಟೈರ್ಸ್ ಅಂತ ನೀವು ಕೇಳಿರ್ಬೋದು. ಸೊ ರನ್ ಫ್ಲಾಟ್ ಟೈರ್ಸು ನಾರ್ಮಲ್ ಆಗಿ BMW, ಮಿನಿ ಕೂಪರ್, ಕೆಲವೊಂದು ಮರ್ಸಿಡೀಸ್ ವೆಹಿಕಲ್ಸ್ಗೆ ಬರುತ್ತೆ ರನ್ ಫ್ಲಾಟ್ ಟೈರ್ ಸ್ವಲ್ಪ ಅಂದರೆ ಅದು ಕ್ಯಾಟಗರೀಸ್ ಇದೆ ಆ ಕಾರ್ ಸೆಗ್ಮೆಂಟಲ್ಲಿ. BMWs ಆಲ್ಮೋಸ್ಟ್ ಎಲ್ಲ ಗಾಡಿಗಳು ರನ್ ಫ್ಲಾಟಲ್ಲೇ ಬರುತ್ತೆ. ಏನು ರನ್ ಫ್ಲಾಟ್ದು ಅಡ್ವಾಂಟೇಜ್ ಅಂದರೆ ಪಂಚರ್ ಆಗುತ್ತೆ ಅಂದ್ಕೊಳ್ಳಿ, ಟ್ಯೂಬ್ಲೆಸ್ ಟೈರು ನೀವು ಒಂದು ವಾರ ಬಿಟ್ಟರೆ ಪ್ರೆಷರ್ ಒಟ್ಟು 0 air ಆಗಿರುತ್ತೆ, ಅದಾದಮೇಲೆ ನೀವು ಓಡಿಸಿದ್ರೆ ಟೈರ್ ಹಾಳಾಗುತ್ತೆ. ಇದು ಹಂಗಲ್ಲ, ಪಂಚರ್ ಆಗಿ 0 pressure ಆದರೂ ಕೂಡ 80 kilometers ಕಮ್ಮಿ ಸ್ಪೀಡಲ್ಲಿ ಓಡಿಸ್ತಾ ಇರ್ಬೋದು. ಏನಾದರೂ ಓಡಿಸ್ಬೋದು, ಟೈರೇ ಕಟ್ ಆಯಿತು ಅಂದರೂ ಕೂಡ 80 kilometers ಒಳಗಡೆ ಸ್ಪೀಡಲ್ಲಿ ನೀವು ಓಡಿಸ್ತಾ ಇರ್ಬೋದು. ಯಾಕಂದರೆ ಈ ಸೈಡ್ ವಾಲ್ ಇದೆಯಲ್ಲ, ಈ ಸೈಡ್ ವಾಲು ಸಖತ್ ಸ್ಟ್ರಾಂಗ್ ಆಗಿ ಮಾಡಿರ್ತಾರೆ, ಹಾರ್ಡ್ ಆಗಿರುತ್ತೆ. ನೀವು ಬೇರೆ ಟೈರ್ ಇದನ್ನು ಮುಟ್ಟಿದ್ರೆ ಸೈಡ್ ವಾಲ್ ಹಿಂಗೆ ಅಮುಕ್ಬೋದು, ಫ್ಲೆಕ್ಸಿಬಲ್ ಇರುತ್ತೆ. ಹೌದು, ಇದನ್ನು ಮುಟ್ಟಿದ್ರೆ ನಿಮಗೆ ಸೈಡ್ ವಾಲು ಸಖತ್ ಸ್ಟ್ರಾಂಗ್ ಆಗಿರುತ್ತೆ, ಅಮುಕಕ್ಕೆ ಆಗಲ್ಲ. ಇವಿ ಗಟ್ಟಿದೆ. ಹೌದು,
ಸೊ ಈಗ ಇದು ಏನಂದರೆ ಝೀರೋ ಪ್ರೆಷರಲ್ಲೂ ಓಡುತ್ತೆ. ಆಮೇಲೆ ಈ ಟೈರು ಕೆಲವೊಂದು ಗಾಡಿಗಳು ಮಾತ್ರ ಬರುತ್ತೆ, ನಾನು ಹೇಳ್ದಂಗೆ ಬಿ ಎಮ್ ಡಬ್ಲ್ಯೂ, ಮನಿ ಕೂಪರು, ಕೆಲವೊಂದು ಮರ್ಸಿಡಿ ಸೆಗ್ಮೆಂಟ್ಸಲ್ಲಿ ಬರುತ್ತೆ. ಸೊ ಆ ಗಾಡಿಗಳಿಗೆ ಆ ಶಾಕ್ ಅಬ್ಸಾರ್ಬರ್ ಕೂಡ ಈ ಟೈರ್ನ ತೊಗೊಳ್ಳೋ ಕೆಪಾಸಿಟಿ ಇಟ್ಕೊಂಡಿರೋ ಥರನೇ ಮಾಡಿರ್ತಾರೆ. ಸೊ ಕೆಲವೊಂದು ಗಾಡಿಗಳಿಗೆ ಮಾತ್ರ ಬರುತ್ತೆ ಝೀರೋ ಪ್ರೆಷರ್ ಟೈರ್. ಇದು ಪೈಲಟ್ ಸ್ಪೋರ್ಟ್ 4 ಅಂದ್ಬಿಟ್ಟು. ಇದು ಏನಂದರೆ ಇದು ಕೂಡ ಸೆಡಾನ್ ವೆಹಿಕಲ್ಸ್ಗೇನೆ ಬರೋದು, ಪರ್ಫಾರ್ಮೆನ್ಸ್ ಟೈರು. ಅದರದ್ದು ಸ್ಪೀಡ್ ಇಂಡೆಕ್ಸು ಫಾರ್ ಎಕ್ಸಾಂಪಲ್ ಪ್ರೈಮಸಿ 4ST ಮತ್ತು ಪೈಲಟ್ ಸ್ಪೋರ್ಟ್ 4ST ಎಷ್ಟೊಂದು ಸೈಜಸ್ಸಲ್ಲಿ ಎರಡು ಬರುತ್ತೆ, ಎರಡು ಪ್ಯಾಟರ್ನು ಇರುತ್ತೆ. ಆದರೆ ಅದಕ್ಕಿಂತ ಇದರಲ್ಲಿ ಸ್ಪೀಡ್ ಇಂಡೆಕ್ಸ್ ಚೆನ್ನಾಗಿರುತ್ತೆ, ಇದರಲ್ಲಿ ಬ್ರೇಕಿಂಗ್ ಗ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಆದರೆ ಸೈಡ್ ವಾಲ್ ಇದರಲ್ಲಿ ಸ್ಟ್ರಾಂಗ್ ಇರುತ್ತೆ, ಝೀರೋ ಪ್ರೆಷರ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ, ಬಟ್ ಅದರಲ್ಲೂ ಸ್ಟ್ರಾಂಗ್ ಇರುತ್ತೆ. ಅಷ್ಟೊಂದು ಕಂಫರ್ಟ್ ಪ್ರೈಮಸಿ 4ST ಅಷ್ಟು ಕಂಫರ್ಟ್ ಕೊಡೋದಿಲ್ಲ. ಸೈಡ್ ವಾಲ್ ಡ್ಯಾಮೇಜಸ್ ಆಗೋ ಇಶ್ಯೂಸು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಟೈರಲ್ಲಿ. ಯಾರು ಸಖತ್ ಅಗ್ರೆಸಿವ್ ಡ್ರೈವಿಂಗ್ ಇರುತ್ತೋ ಅವ್ರಿಗೆ ಇದು ಸೂಪರ್ ಟೈರ್, ಅಂಥವ್ರು ಮಾತ್ರ ಪ್ರಿಫರ್ ಮಾಡ್ತಾರೆ ಈ ಟೈರ್. ಆಮೇಲೆ ಈ ಟೈರ್ ಬಂದ್ಬಿಟ್ಟು ಪ್ರೈಮಸಿ SUV ಪ್ಲಸ್ ಅಂದ್ಬಿಟ್ಟು, ಇದು SUVಗಳಿಗೆ ಮಾತ್ರ ಬರೋದು. ಸೊ ನಾನು ಆ ಟೈರ್ನ ಹೆಂಗೆ ಹೇಳಿದೆ, ಎಲ್ಲ ಕಡೆ ಆಫ್ ರೋಡಿಂಗು ಮಾಡೋರಿಗೆ ಅದನ್ನು ರೆಕಮೆಂಡ್ ಮಾಡ್ತೀವಿ ಅಂದ್ಬಿಟ್ಟು. ಇದು ಅಂಥ ಗಾಡಿಗಳೇ, ಫಾರ್ಚುನರು, XUV500, ಎಂಡಿವರು, ಡಸ್ಟರು, ಈ ಥರ ಫೋರ್ ವೀಲ್ ಡ್ರೈವ್ಗಳು ಯಾರು ಆಫ್ ರೋಡಿಂಗ್ ಮಾಡಲ್ವೋ, ಬರೀ ಹೈವೇ ಮಾತ್ರ ಓಡಿಸ್ತಾರೋ ಅವ್ರಿಗೆ ಈ ಟೈರ್, ಓನ್ಲಿ ಹೈವೇ ಟೈರ್ಸ್. ಹೈವೇನಲ್ಲಿ ಒಂಚೂರು ಪ್ರೈಮಸಿ 4ST ಕಂಪೇರ್ ಮಾಡ್ಬೋದು ಇದ್ರ ಪರ್ಫಾರ್ಮೆನ್ಸ್ನ. ಅದು ಸೆಡಾನಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೋ ಇದು SUVನಲ್ಲಿ ಹಾಗೆ ಪರ್ಫಾರ್ಮ್ ಮಾಡುತ್ತೆ. ಒಂಚೂರು ನಾಯ್ಸ್ ಇರೋಲ್ಲ ಹೈವೇಲಿ, ಬ್ರೇಕಿಂಗು ಗ್ರಿಪ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋದಲ್ಲ ಟೈರ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ, ಲೈಕ್ ಮಿಚಲಿನ್ ಟೈರ್ಸ್ ಯಾವ್ಯಾವ ಥರ ಇದೆ, ಎಷ್ಟು ಸೇಫ್ ಇದೆ ಅಂತ. ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ಲೈಕ್ ಒಂದು ಕಾಂಟೆಸ್ಟ್ ನಡೆಸಿದ್ದಾರೆ ಮಿಚಲಿನ್ ಅವರು ಅಂತ ಫೇಸ್ಬುಕ್ಕು ಮತ್ತು ಟ್ವಿಟರಲ್ಲಿ, ರೈಡ್ ವಿತ್ ಮಿಚಲಿನ್ ಅಂತ. ಸೊ ಅದ್ರ ಬಗ್ಗೆ ಸರ್ ನಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ, ಮತ್ತು ಅದು ವಿನ್ನರ್ಸ್ನ ಇವಾಗ ಅನೌನ್ಸ್ ಮಾಡ್ತಾರೆ. ಸೊ ಹೇಳಿ. ಸೊ ರೈಡ್ ವಿತ್ ಮಿಶಲಿನ್ ಕಾಂಟೆಸ್ಟಲ್ಲಿ ವಿನ್ನರ್ಸ್ ಬಂದ್ಬಿಟ್ಟು ಧ್ರುಪದ್ ವ್ಯಾಸ್, ನವೀನ್ ಕುಮಾರ್ ಪಾಟೇಲ್ ಅಂದ್ಬಿಟ್ಟು. ಸೊ ಇದು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಮಿಶಲಿನ್ ಕಡೆಯಿಂದ ನಡೆಸಿದ್ವಿ ಕಾಂಟೆಸ್ಟ್ನ. ಸೊ ಅದರಲ್ಲಿ ಅದು ರೈಡ್ ವಿತ್ ಮಿಶಲಿನ್ ಅಂದ್ಬಿಟ್ಟು, ಅದಕ್ಕೆ ವಿನ್ನರ್ಸು ಇವರಿಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಧ್ರುಪದ್ ವ್ಯಾಸ್ ಮತ್ತು ನವೀನ್ ಕುಮಾರ್ ಪಾಟೇಲ್ ಅಂದ್ಬಿಟ್ಟು. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ನೋಡಿದಿರ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಕ್ಯಾಟಗರೈಸ್ ಮಾಡ್ಬಿಟ್ಟು ಹೇಳಿದ್ದೀವಿ. ಸೊ ನೀವು ಕೂಡ ಮಿಶಲನ್ನ ಯೂಸ್ ಮಾಡಿ, ನಿಮಗೂ ಅದ್ರ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ, ನೀವು ಕೂಡ ಬೇರೆ ಬ್ರ್ಯಾಂಡ್ಗೆ ಹೋಗೋದಿಲ್ಲ ಮಿಶಲನ್ನ ಯೂಸ್ ಮಾಡಿದ್ಮೇಲೆ. ಸೊ ಮಿಶಲಿನ್ ಯೂಸರ್ಸ್ ಏನಾದರೂ ಆಗಿದ್ರೆ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ ವೀಡಿಯೋದಲ್ಲಿ, ಹೆಂಗನ್ಸ್ತು ಅಂತ ವೀಡಿಯೋನು ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.